ಅವನು ಭಾರತ್ ಮಾತಾ ಕೀ ಜೈ ಭಾರತ್ ಮಾತರಂ. ನಕಲಿ ಯೂಟ್ಯೂಬ್ ಚಾನೆಲ್ ಪತ್ರಕರ್ತ ಶಕ್ತಿ ಕುಮಾರ್ ಗೆ ಧಿಕಾರಾ ಧಿಕಾರಾ, ಶಕ್ತಿ ಕುಮಾರ್ ಗೆ ಧಿಕಾರಾ ಧಿಕಾರಾ, ಶಕ್ತಿ ಕುಮಾರ್ ಗೆ ಧಿಕಾರಾ ಧಿಕಾರಾ, ಶಕ್ತಿ ಕುಮಾರನನ್ನು ಬಂಧಿಸಿ ನ್ಯಾಯ ಬಂಧಿಸಿ ನಕಲಿ ಯೂಟ್ಯೂಬ್ ಚಾನೆಲ್ ವರದಿಗಾರನಾದಂತಹ ಶಕ್ತಿ ಕುಮಾರನ್ನು ಮಾಡುತ್ತಿರುವ ಶಕ್ತಿ ಕುಮಾರ್ಗೆ ರೋಲ್ ಕಾಲ್ ಮಾಡುತ್ತಿರುವ ಶಕ್ತಿ ಕುಮಾರ್ಗೆ ಎಸ್ಎಸ್ಎಲ್ಸಿಪಿಎಲ್ ಆಗಿರುವಂತಹ ಶಕ್ತಿ ಕುಮಾರ್ಗೆ ಪತ್ರಿಕೋದ್ಯಮದ ಗಂಧ ಗೌರವ ಗೊತ್ತಿರುವಂತಹ ಶಕ್ತಿ ಕುಮಾರ್ಗೆ ಯಾವುದೇ ಪತ್ರಿಕಾ ಮಾಧ್ಯಮದಲ್ಲಿ ರಿಜಿಸ್ಟರ್ ಆಗಿರದ ಬೋಗಸ್ ಪತ್ರಿಕರ್ತರಿಗೆ ಧಿಕ್ಕಾರ, ನೈಜ ಪತ್ರಿಕೆಗಳಿಗೆ ಅಸಹಾಯ ಮಾಡತಕ್ಕಂತಹ ಶಕ್ತಿ ಕುಮಾರ್ಗೆ ಧಿಕ್ಕಾರ, ಉತ್ತಮ ಪತ್ರಕರ್ತರಿಗೆ ಅವಮಾನ ಮಾಡುವಂತ ಶಕ್ತಿ ಕುಮಾರ್ಗೆ ಧಿಕ್ಕಾರ, ಸಂಘಟನೆಗಳ ವಿರೋಧಿಗೆ ಧಿಕ್ಕಾರ ಧಿಕ್ಕಾರ, ಮಕ್ಕಳಿಗೆ ಶಿಕ್ಷಣ ಕೊಡುವ ಶಾಲೆಗಳಿಗೆ ತೊಂದರೆ ಕೊಡುವ ಶಕ್ತಿ ಕುಮಾರ್ಗೆ ಧಿಕ್ಕಾರ ಧಿಕ್ಕಾರ, ಹಣಕ್ಕಾಗಿ ಬೇಡಿಕೆ ಇರುತ್ತಿರುವ ಶಕ್ತಿ ಕುಮಾರ್ಗೆ ಧಿಕ್ಕಾರ ಧಿಕ್ಕಾರ, ಮಕ್ಕಳನ್ನು ಭಯ ಹುಟ್ಟಿಸುವ ಶಕ್ತಿ ಕುಮಾರ್ಗೆ ಧಿಕ್ಕಾರ ಧಿಕ್ಕಾರ, ಅವನನ್ನು ಕಂಡು ಶಾಲೆಗೆ ಬರದ ಮಕ್ಕಳಿಗಾಗಿ ಶಕ್ತಿ ಕುಮಾರ್ಗೆ ಧಿಕ್ಕಾರ ಧಿಕ್ಕಾರ, ಬಂಧಿಸಿ ಬಂಧಿಸಿ ಶಕ್ತಿ ಕುಮಾರ್ ಬಂಧಿಸಿ ಬಂಧಿಸಿ ಶಕ್ತಿ ಕುಮಾರ್ ಬಂಧಿಸಿ ಶಕ್ತಿ ಕುಮಾರ್ ಸರ್, ಈ ಶಕ್ತಿ ಕುಮಾರ್ ಅಂತ ಬೋಗಸ್ ಒಂದು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಶಾಲೆಗಳಿಗೆ ಈಸ್ಟಿನ ಸರ್ಕಾರಿ ಇಲಾಖೆಗಳಿಗೆ ಬ್ಲಾಕ್ ಮೇಲ್ ಮಾಡ್ತಿದ್ದ, ಬೇರೆ ಬೇರೆ ಡಾಕ್ಟರ್ಗಳಿಗೆ ಬ್ಲಾಕ್ ಮೇಲ್ ಮಾಡ್ತಿದ್ದ, ಈಗ ಖಾಸಗಿ ಶಾಲೆಗಳಿಗೆ ಬಂದೆತ್ತಿದ್ದಾನೆ. ನಾವೆಲ್ಲ ಕಡಿಮೆ ಫೀಸ್ ತಗೊಂಡು ಗ್ರಾಮೀಣ ಮಟ್ಟದಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡ್ತಿರುವಂತಹ ಶಾಲೆ ಶಿಕ್ಷಕರಿಗೆ ಶಾಲೆಗಳಿಗೆ ಬಂದು ಯಾವುದೇ ಪರವಾನಗಿ ಇಲ್ದೇನೆ ಶಾಲೆಗಳೇ ನುಗ್ತಾನ, ಕ್ಲಾಸ್ ರೂಮ್ಗಳಿಗೆ ಹೋಗ್ತಾನ, ಹೋಗಿಕೆಸಿಂದ ನಿಮ್ದು ಅದು ಇಲ್ಲ ಇದು ಇಲ್ಲ ಮೂಲಭೂತ ಸೌಲಭ್ಯ ಎಲ್ಲ ಇದ್ರೂ ಕೂಡ ಏನು ಮಾಡ್ತಾನೆ ಅದನ್ನು ರೆಕಾರ್ಡಿಂಗ್ ಮಾಡ್ಕೊಳ್ಳೋದಿಲ್ಲ ಅವನು. ಎಲ್ಲೋ ಒಂದು ಏನಾದರೂ ಕಾಣಿಸ್ತಂದ್ರೆ ಅದನ್ನು ರೆಕಾರ್ಡಿಂಗ್ ಮಾಡ್ಕೊಳ್ಳೋದು. ಶಿಕ್ಷಕರಿಗೆ ಹೆಣ್ಮಕ್ಳಿಗೆ ಹೋಗಿ ನಿಮ್ಮ ಶೌಚಾಲಯ ತೋರಿಸ್ರಿ, ಹೆಂಗೆ ಶೌಚಾಲಯ ತೋರಿಸ್ಬಾರಿ ಅಂತೇಳಿ ಅವ್ರಿಗೆ ಕರ್ಕೊಂಡು ಹೋಗೋದು, ನಿಮ್ಮ ಕ್ವಾಲಿಫಿಕೇಷನ್ ಏನೈತಿ, ನಿಮ್ಗೆ ಎಷ್ಟು ಸ್ಯಾಲ್ರಿ ಕೊಡ್ತಾರ ಅಂತ ಕೇಳೋದು, ನಾವೆಲ್ಲ ಸರಿ ಇತ್ತು ಅಂತ ಅಂದ್ಕೊಳ್ಳಿ ಏನು ಮಾಡೋದು, ನೀವು ಒಂದು 20,000 ಕೊಡ್ರಿ ಸರ್ ನಿಮ್ಮ ಶಾಲೆ ಬಗ್ಗೆ ನಾನು ಚಲೋ ಆದ ಪ್ರಚಾರ ಮಾಡ್ತೀನಿ ಅಂತ ಹೇಳ್ತಾನೆ. ನಾವು ಯಾಕೆ ಕೊಡೋಣ, ದುಡ್ಡು ಯಾಕೆ ಕೊಡೋಣ ಅಂತ ಕೇಳಿದಾಗ, ಇಲ್ಲ ನಿಮ್ಮ ಶಾಲೆ ಸರಿ ಇಲ್ಲ ಅಂತೇಳಿ ಸ್ಕೂಲ್ ನಿಂತ್ಕೊಂಡು ಈ ಶಾಲೆಗೆ ಯಾರು ದಾಖಲೆ ಮಾಡಬೇಡ್ರಿ, ಶಾಲೆ ಸರಿ ಇಲ್ಲ, ಅಧ್ಯಕ್ಷರು ಸರಿ ಇಲ್ಲ, ಕಟ್ಟಡ ಸರಿ ಇಲ್ಲ, ಪರ್ಮಿಷನ್ ಇಲ್ಲ ಅಂತ ಇದ್ರೂ ಕೂಡ ನೆಗೆಟಿವ್ ಆಗಿ ಪ್ರಚಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ರೊಕ್ಕ ಕೊಟ್ಟಿವಿ ಅಂತಂದ್ರೆ ಅದನ್ನು ಒಳ್ಳೆಯದೈತಿ ಅಂತೇಳಿ ಪ್ರಚಾರ ಮಾಡ್ತೀನಿ ಅಂತ ಹೇಳ್ತಾನೆ. ಈಗ ನಮಗೆ ನಾವೇ ಎಷ್ಟೋ ಜನ ಫೋನ್ಪೇ ಮಾಡಿದವ್ರು ಅಂತವ್ರು, ನಾವೆಲ್ಲ ದಾಖಲೆಗಳನ್ನು ಕೊಟ್ಟಿದ್ದೀವಿ, ನಮಗೆಲ್ಲರಿಗೆ 1.5 ಲಕ್ಷದಿಂದ 2 ಲಕ್ಷದವರೆಗೆ ನಮ್ಗೆ ಡಿಮಾಂಡ್ ಮಾಡಿದ ಕ್ಯಾಮ್ರಾ ಕೊಡಿಸ್ರಿ ಅಂತೇಳಿ ನಾವು ಕೊಡೋದಿಲ್ಲ ಅಂತ. ಫೋನ್ಪೇ ಮಾಡಕ್ಕೆ ಯಾಕೆ ಹೋದ್ರಿ ಅವರಿಗೆ? ಅಲ್ಲ, ಅವ್ರು ಬೇರೆ ಶಾಲೆಯವ್ರು ಅಂಜಿ ಮಾಡಿದಾರೆ, ಅವ್ರು ಗೊತ್ತಲ್ಲ ಇವ ದೊಡ್ಡ ಕ್ಯಾಮ್. ನೀವು ನೈಜ ಪತ್ರಕರ್ತರಿಗಿಂತ ದೊಡ್ಡ ಕ್ಯಾಮ್ರಾ ತಗೊಂಡು ನಾ ಒಂದು ಕಾರ್ ತಗೊಂಡು ಒಂದು 4-5 ಜನ ರೌಡಿಗಳಂತ ಅವ್ರನ್ನ ರೆಕಾರ್ಡಿಂಗ್ ಮಾಡ್ಕೊಳ್ಳೋರನ್ನ ಸಹಾಯಕರನ್ನ ಕರ್ಕೊಂಡು ಬಂದು ಬಂದು ಅಂಜಿಸ್ತಾನ, ನಂದು ಅಷ್ಟು ಚಾನಲ್ ಇದೆ ಇಷ್ಟು ಚಾನಲ್ ಇದೆ, ನಾ ಅಂಥ ಚಾನಲ್ ಇದೆ, ನಾ ಮಡಿಯಾದ ಅದೀನಿ, ನಾ ಸಂವಿಧಾನ ನಾ 4ನೇ ಅಂದಿನಿ 5ನೇ ಅಂದಿನಿ ಅಂತ ಹೇಳ್ಕೊತ ಬಂದು ಭಯ ಪಡಿಸ್ಬಿಡ್ತಾನೆ. ಅವ್ರಿಗೆಲ್ಲ ಗೊತ್ತಿರೋದಲ್ಲ, ನಾವೆಲ್ಲ ಮೀಡಿಯಾದಲ್ಲಿ ನೋಡಿರ್ತೀವಿ, ನಮ್ಗೆ ಗೊತ್ತಿರ್ತೈತಿ ಭಯ ಎಷ್ಟರ ಮಟ್ಟಿಗೆ ಅದಾನ ಅಂತೇಳಿ. ಅಲ್ಲಿರುವಂಥ ಶಿಕ್ಷಕರಿಗೆ ಗೊತ್ತಿರೋದಿಲ್ಲ, ಅಂಥವ್ರಿಗೆ ಅಂಜಿಸ್ಕೇಶಿಂದ ಯಾರಾದ್ರೂ ಲೇಡಿ ಟೀಚರ್ ಇದ್ರು, ಲೇಡಿ ಹೆಡ್ ಮಾಸ್ಟರ್ ಇದ್ದ ಅಂತಂದ್ರೆ ಅವ್ರಿಗೆ ಭಯ ಪಡಿಸ್ಬಿಡ್ತಾನೆ, ಅವ್ರ ಅಂಜಿಕೇಶಿಂದ ಓಡಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅಂಥವ್ರು ಯಾರೋ ಗ್ರಾಮೀಣ ಪ್ರದೇಶದಾಗ ಗೊತ್ತಿರೋದಿಲ್ಲ ಅವ್ರಿಗೆ, ಅಂಥವ್ರು ಫೋನ್ಪೇ ಮಾಡಿದ್ದಾರೆ. ಈಗ ನಮ್ಮಂಥವ್ರು ಯಾರು ಫೋನ್ಪೇ ಮಾಡೋದಿಲ್ಲ, ನಾವೆಲ್ಲ ಓದಿತ್ತೀವಿ ಬಂದು ಕೊಡ್ಲೇನೆ, ನಾವ್ಯಾಕೆ ದುಡ್ಡು, ನಾವು ಕೊಡ್ಲಾರಿಕೆ ಇಲ್ಲಿಗೆ ಬಂದಿದ್ದ ಅವನಿಗೆ, ನಾವು ದುಡ್ಡು ಕೊಡ್ ಡಿಮಾಂಡ್ ಮಾಡಿದಾಗ ನಾವು ಕೊಡ್ಲಂಗಿಲ್ಲ ಅಂದ ಕೂಡಲೇ ನಮ್ಮ ಶಾಲೆಗಳಿಗೆ ಬರ್ಲಿಕ್ಕತ್ತಾನ ಅವನು. ಬರೋದು ಪರ್ಮಿಷನ್ ಇದ್ರೂ ಪರ್ಮಿಷನ್, ಇವನು ಯಾಕೆ ಪರ್ಮಿಷನ್ ಕೇಳಕ್ಕೆ? ಪರ್ಮಿಷನ್ ಕೊಟ್ಟವ್ರು ಕೇಳ್ಬೇಕು ನಮ್ಗೆ, ಕಟ್ಟಡ ಪರ್ಮಿಷನ್ ಕೇಳೋದು ಇಲಾಖೆ ಅವ್ರು ಕೇಳಬೇಕು, ಕ್ವಾಲಿಫಿಕೇಶನ್ ಕೇಳಿದವ್ರು ಇಲಾಖೆ ಅವ್ರು ಕೇಳಬೇಕು, ಇವನೇನು ಕೇಳ್ತಾನೆ ನಮಗೆ? ಸರಿ, ಇವ್ರ ಮ್ಯಾಗ ದೂರು ದಾಖಲೆ ಮಾಡ್ಬೇಕಲ್ಲ ಆಫೀಸ್. ನಾವು ದೂರು ದಾಖಲಕ್ಕೆ ಮಡಕ್ಕೆ ಬಂದಿದ್ದೀವಿ ಇವತ್ತು, ನಾವು ಮೊದಲು ಡಿ ಸಿ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ, ಸದ್ಯಕ್ಕೆ ಹೋಗಿ ನಾವು SP ಅವ್ರಿಗೆ ಕೊಡ್ತೀವಿ. ಅವ್ರು ಏನು SP ಅವ್ರು ಏನು ಮಾರ್ಗದರ್ಶನ ಕೊಡ್ತಾರೆ ಅಲ್ಲೇ ಕಂಪ್ಲೇಂಟ್ ಕೊಡಂದ್ರೆ SP ಅವ್ರಿಗೆ ಅಲ್ಲೇ ಕಂಪ್ಲೇಂಟ್ ಕೊಡ್ತೀವಿ, ಇಲ್ಲ ಸಂಬಂಧಿತ ಪೊಲೀಸ್ ಸ್ಟೇಷನ್ ಕೊಡಂದ್ರೆ ಅಲ್ಲಿನೂ ಕೊಡ್ತೀವಿ ನಾವು. ಅದಕ್ಕೆ ನಾವೆಲ್ಲರೂ ಬಂದಿದ್ದೀವಿ ಇವತ್ತು. ಬೇಡಿಕೆ ಸರ್, ಅವ್ರನ್ನ ಬಂಧಿಸಬೇಕು, ಅವನ್ನ ಬಂಧಿಸಬೇಕು, ಅವನ ಗಡಿಫಾರ್ ಮಾಡಬೇಕು, ಅವನ ಮುಂದೆ ಯಾವುದೇ ಶಾಲೆಗೆ ಆಗಲಿ ಯಾವುದೇ ಇಲಾಖೆಗಳಿಗೆ ಆಗಲಿ ಅವನು ಹೋಗದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಹೆಸರೇಳಿ ಸರ್. ಬಸವರಾಜ ಪೂಜಾರಿ, ಜಿಲ್ಲಾಧ್ಯಕ್ಷರು, ಖಾಸಗಿ ಶಾಲೆಗಳು. ಅದೇ ಇರತಕ್ಕಂಥ ಸಂದರ್ಭದಲ್ಲಿ ಶಾಲೆಗಳಿಗೆ ನುಗ್ಗಿ ಲೇಡಿ ಟೀಚರ್ಸ್ ಇರ್ತಾರ, ಅವ್ರ ಎದೆಗೇನೆ ಮೈಕ್ ಹಿಡಿತಾ ಇದ್ದಾನೆ ಅವ್ರಿಗೆ, ಶಕ್ತಿ ಕುಮಾರ ಮೈಕ್ ಹಿಡಿತಾ ಇದ್ದಾನೆ, ಎಲ್ಲ ಕ್ಯಾಮ್ರಾ ಚಾಲು ಮಾಡಿ ಇಟ್ಕೊಂಡ್ ಬಂದಿರ್ತಾನ, ಅವಾಗ ಟೀಚರ್ಸ್ಗಳು ಹೆದರ್ಬಿಡ್ತಾರ, ಅವ್ರಿಗೆಲ್ಲ ಬೆದರಿಸ್ತಾನೆ. ಹೀಗಾಗಿ ನಮ್ಮ ಮುಖ ಯೂಟ್ಯೂಬ್ನಲ್ಲಿ ಬರ್ತದ ಅಂತ ಹೇಳಿ ತಿಳ್ಕೊಂಡು ಅವರು ಶಾಲೆಗಳಿಗೆ ಬಂದು ತಮ್ಮ ವೃತ್ತಿಯನ್ನು ಮಾಡೋಕ್ಕೆ ಹೆದರ್ತಾ ಇದ್ದಾರೆ.
ಅದಲ್ಲದೆ ಶಾಲೆಗಳಿಗೆ ಏಕಾಏಕಿ ನುಗ್ಗಿ ಮಕ್ಕಳಿಗೆಲ್ಲ ಅಡ್ಡದಿಡ್ಡಿ ಪ್ರಶ್ನೆ ಕೇಳ್ತಾನೆ, ಬೆದರ್ತಾನೆ, ಏ ಎಷ್ಟು ಕೊಟ್ಟಿಯೋ ದುಡ್ಡು ನೀನು, ಎಲ್ಲಿಂದ ಬಂದಿಯೋ, ಯಾವ್ರಿಂದ ಬಂದಿಯೋ, ಇವೆಲ್ಲ ನಿಮಗೆ ಅವನು ಯೂಟ್ಯೂಬ್ನಲ್ಲಿ ನೋಡಲಿಕ್ಕೆ ಸಿಗ್ತಾ ಇದ್ದಾವೆ. ಈ ರೀತಿ ಒಂದು ಶಾಲೆಗಳಿಗೆ ನುಗ್ಗಿ ಮಕ್ಕಳಲ್ಲೇ ಭಯ ಹುಟ್ಟತಕ್ಕಂಥ ನಿಜವಾದ ಭಯೋತ್ಪಾದಕ ಈ ಶಕ್ತಿಕುಮಾರ್. ಅದಕ್ಕಿಂತ ಭಯೋತ್ಪಾದಕನನ್ನು ಮೊದಲು ಬಂಧಿಸಬೇಕು. ಯಾರು ದುಡ್ಡು ಕೊಡ್ತಾರ ಅವ್ರಿಗೆ ಬಿಡ್ತಾನ, ಅವ್ರ ಬಗ್ಗೆ ಚಲೋ ಬರೀತಾನ, ಯಾರು ದುಡ್ಡು ಕೊಡಂಗ್ಲತ್ತಾರ ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ತಾನ. ಇದನ್ನ ಪಾಲಕರು ಬಿಲೀವ್ ಮಾಡಿಬಿಡ್ತಾರ, ಪಬ್ಲಿಕ್ ಬಿಲೀವ್ ಮಾಡ್ತದೆ, ಯಾವ್ದು ಸತ್ಯ ಅದಂತ ನೋಡಂಗಿಲ್ಲ, ಟಿವಿನಲ್ಲಿ ಏನು ಬರ್ತದೆ ಬಿಲೀವ್ ಮಾಡ್ತಕ್ಕಂಥದ್ದು ಅವ್ರ ಗುಣ. ಅದಕ್ಕಾಗಿ ಇಂಥ ನಕಲಿ ಪತ್ರಕರ್ತ, ಇವೊಂದು ಪಿ ಯು ಸಿ ಸೆಕೆಂಡ್ ಇಯರ್ ಫೇಲ್ ಆಗಿದ್ದಾನೆ ಈತ. ಯಾವ ಯಾವುದೇ ಒಂದು ಪತ್ರಕರ್ತ ಲೈಸೆನ್ಸ್ ಈತನಿಗಿಲ್ಲ. ಇಡೀ ಪತ್ರಕರ್ತರ ಒಂದು ಅವರಿಗೆಲ್ಲ ಕೆಟ್ಟ ಹೆಸರು ತರೋಕ್ಕೋಸ್ಕರ ಅವ್ರ ಹೆಸರು ಹೇಳ್ಕೊಂಡು ಇಷ್ಟೆಲ್ಲ ಸಂಸ್ಥೆಗಳಿಂದ ಹಣ ಸುಲಿಗೆಯನ್ನು ಮಾಡ್ತಾ ಇದ್ದಾನೆ. ಅದಕ್ಕಾಗಿ ಇಂಥ ಹಗಲು ದರೋಡೆಕೋರನನ್ನ ಕೂಡಲೇ ಬಂಧಿಸಬೇಕಂತ ಹೇಳಿ ತಮ್ಮಲ್ಲೆಲ್ಲ ಮನವಿ ಮಾಡ್ತಾ ಇದ್ದೇವೆ ನಾವು. ಸುರೇಶ್ ಆನಂದಿ. ಅನವಶ್ಯಕವಾಗಿ ಬರೋದು ಶಾಲೆಗಳಿಗೆ ಇಲ್ಲಸಲ್ಲದ ಯಾವುದೇ ಅನಧಿಕೃತ ದಾಖಲೆಗಳನ್ನು ಕೇಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾನೆ. ಅವನಿಂದ ತುಂಬ ಇಡೀ ಬಿಜಾಪುರ ಜಿಲ್ಲೆ ಎಲ್ಲ ಶಾಲೆಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ. ಅಂತಹ ನಕಲಿ ಪತ್ರಕರ್ತನ, ನಕಲಿ ಯೂಟ್ಯೂಬ್ ಚಾನೆಲ್ ಕರ್ತನಾದ ಶಕ್ತಿಕುಮಾರನ್ನು ಬಂಧಿಸಬೇಕು, ಜೈಲಿಗೆ ಹಾಕಬೇಕು, ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ನ್ಯಾಯ ಕೊಡಿಸ್ಬೇಕು ಸರ್. ನಾವು ನಮ್ಮ ಗುರುಮಾತೆಯರೊಂದಿಗೆ ಅನುಚಿತವಾದ ವರ್ತನೆ ಮಾಡ್ತಾ ಇದ್ದಾನೆ. ಶೌಚಾಲಯಗಳ ಕ್ಯಾಮರಾ ಹಿಡ್ಕೊಂಡು ಬರ್ತಾನೆ ಸರ್, ಹೆಣ್ಣು ಮಕ್ಕಳ ಶೌಚಾಲಯಕ್ಕೂ ಕೂಡ ಕ್ಯಾಮರಾ ಇಟ್ಕೊಂಡಿರ್ತಾನೆ. ಹೆಂಗ್ ಮಾಡಿದ್ರಿ, ಏನ್ ಮಾಡಿದ್ರಿ ಅಂತೇಳಿ. ಕ್ವಾಲಿಫಿಕೇಶನ್ ಏನು, ನಿಮ್ ಹೇಗೆ ನೇಮಕ ಮಾಡಿಕೊಂಡಿದ್ದಾರೆ ಅಂತ ಅವಾಚ್ಯ ಶಬ್ದಗಳಿಂದ ಮಾತಾಡ್ತಾರೆ.